ಕಟ್ಮಾಡಿರೋ ಕಾಯಿಗಳನ್ನ ಈ ತರ ಎಲ್ಲ ಹೋಳುಗಳಾಗುತ್ತೆ ನೋಡಿ. ಇದನ್ನ ಒಂದು ಪೇಪರ್ ಮೇಲೆ ಮನೆಗೆ ತಂದುಬಿಟ್ಟು ಎಲ್ಲ ಆರ ಹಾಕ್ಬೇಕು ಸ್ವಲ್ಪ ಹೊತ್ತು. ಆಮೇಲೆ ಇದು ನೋಡಿ ಕಟ್ ಮಾಡಿದಾಗ ಈ ಥರ ಇರುತ್ತೆ. ಇದರ ಮೇಲ್ಗಡೆ ಒಂದು ಸಿಪ್ಪೆ ಇರುತ್ತೆ, ಇದನ್ನು ತೆಗಿಬೇಕೆಲ್ಲ. ಪ್ಲಾಸ್ಟಿಕ್ ಥರ ಇರುತ್ತೆ ಅದು. ಇದು ಗೊರಟು ಬೆಳೆದಿರೋ ಕಾಯಿ ಆಗಬೇಕು ಮಾವಿನಕಾಯಿ. ಇದು ಹುಳಿ ಕಾಯಿ ಆದಷ್ಟು ಒಳ್ಳೆಯದು. ಅಲ್ಲೆಲ್ಲ ದಿಂಡು ಮಾವಿನಕಾಯಿ ಸಿಗುತ್ತಲ್ಲ, ಅದಾದರೆ ಈ ಥರ ಉಪ್ಪಿನಕಾಯಿ ಹಾಕೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಮೇಲಿರೋ ಸಿಪ್ಪೆನ ಎಲ್ಲ ಇವಾಗ ಈ ಒಂದು ಬಟ್ಟೆಲೆಲ್ಲ ಒರೆಸ್ಬೇಕು. ಇದನ್ನು ಒರೆಸಿ ಈ ಥರ ಬರುತ್ತೆ. ಇದು ಗಟ್ಟಿ ಇರುತ್ತೆ, ಇದು ಕರಟು. ಇದು ಇದರಿಂದ ಉಪ್ಪಿನಕಾಯಿ ಹಾಳಾಗಲ್ಲ ಎಷ್ಟು ವರ್ಷ ಇಟ್ಟರು. ಎಲ್ಲ ರೆಡಿ ಮಾಡಬೇಕು. ಈ ಥರ ಪೂರ ಒಂದ್ಸಲ ಎಲ್ಲ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ರೆಡಿ ಮಾಡಿಡಬೇಕು, ಒರೆಸಿ ನೀಟಾಗಿ. ಇದು ಒಂದು ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಅಂದರೆ ಮಾರ್ಕೆಟಲ್ಲಿ ಮಾವಿನಕಾಯನ್ನ ಸೆಲೆಕ್ಟ್ ಮಾಡಿ ಮಾವಿನಕಾಯನ್ನ ತೊಳೆದು ಕೊಟ್ಟರೆ ಅದನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿದ್ಮೇಲೆ ಮನೆಗೆ ತಂದುಬಿಟ್ಟು ಅದನ್ನು ಒರೆಸಿ ನೀಟಾಗಿ ಈ ಥರ ರೆಡಿ ಮಾಡ್ಕೊಬೇಕು. ಆಮೇಲೆ ನೋಡಿ ಅದರೊಳಗಿರೋ ಇದು ಸಿಪ್ಪೇನು ಈ ಥರ ತೆಗ್ದೀನಿ ನೋಡಿ. ಎಲ್ಲ ಇದು ಪ್ಲಾಸ್ಟಿಕ್ ಥರ ಇರುತ್ತೆ, ಇದನ್ನು ಕಂಪಲ್ಸರಿ ತೆಗಿಬೇಕು. ಇದು ಕೋಗಿಲೆ, ಇದನ್ನು ತೆಗಿಬೇಕಲ್ಲ. ಇಷ್ಟು ಕಸ ಇದು ವೇಸ್ಟು. ಇದು ಕೆಲವೊಂದು ಅದು ಒಳಗಡೆ ಗೊರಟಿಲ್ಲದೇ ಇರೋದು, ಇದು ಗಟ್ಟಿ ಇಲ್ಲ. ಇದು ಮೆತ್ತಗಿದ್ದರೆ ಇದನ್ನು ಹಾಕಬಾರ್ದು ಉಪ್ಪಿನಕಾಯಿ, ಉಪ್ಪಿನಕಾಯಿ ಹಾಳಾಗುತ್ತೆ ಇದು ಹಾಕಿದ್ರೆ. ಈ ಥರ ಗಟ್ಟಿ ಇದ್ದರೆ ಮಾತ್ರ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ. ಇದು ಈ ಥರ ಇದು ಉಪ್ಪಿನಕಾಯಿ ಹಾಳಾಗಲ್ಲ. ಇದು ನಾನು ಇವಾಗ ಹಾಕ್ತಿರೋದು ಆಂಧ್ರ ಆವಗಾಯಿ, ಆಂಧ್ರ ಸ್ಪೆಷಲ್. ಇವಾಗ ಮೇಯಲ್ಲಿ ಎಲ್ಲರೂ ಉಪ್ಪಿನಕಾಯಿನ ರೆಡಿ ಮಾಡ್ತಾರಲ್ಲ. ಇದು ಒಂದು ಹಂತ ರೆಡಿ ಆಯ್ತು. ಇವಾಗ ನೆಕ್ಸ್ಟು ಉಪ್ಪಿನಕಾಯಿ ಹಾಕೋದು ಯಾವ ರೀತಿ ಅಂತ ಮುಂದೆ ನೋಡೋಣ. ಇವಾಗ ನಾವು ತೊಳೆದು ಒರೆಸಿಟ್ಟಿರೋ ಮಾವಿನಕಾಯಿನ ಉಪ್ಪಿನಕಾಯಿ ಯಾವ ಥರ ಹಾಕಬೇಕು ಅಂತ ನೋಡೋಣ. ಇದಕ್ಕೆ ತೊಳೆದು ಒರೆಸಿಟ್ಟಿರೋ ಮಾವಿನಕಾಯಿ ಎಷ್ಟು ತೊಗೊಬೇಕು ಅಂದರೆ, ಈ ಥರ ಒಂದು ಕಪ್ಪಲ್ಲಿ ಮೂರು ಕಪ್ಪು, ಅಳತೆ ಪ್ರಕಾರ ಮೂರು ಕಪ್ಪಿಗೆ ಒಂದು ಕಪ್ಪು ಮಸಾಲೆ ಇದು ಮಾಡಬೇಕು. ಇದು ಮೂರು ಕಪ್ಪು ಹಾಕಿದ್ದೀನಿ ನಾನು, ಇದು ಅಳತೆ ಮಾಡಿಟ್ಟಿದ್ದೀನಿಲ್ಲ. ಇದು ಇದರೊಳಗೆ ಮೂರು ಕಪ್ ಇದೆ. ಇದು ನೀವು ದೊಡ್ಡ ಪಾತ್ರೆಗೆ ಅಳತೆ ಮಾಡಿದ್ರು ಮೂರು, ಇದು ಮೂರು ಇದೆ ಇದರೊಳಗೆ. ಇವಾಗ ಇದರೊಳಗೆ ಮಿಕ್ಸ್ ಮಾಡೋಣ. ಇದು ದೊಡ್ಡ ಪಾತ್ರೆಯೊಳಗೆ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡೋಣ. ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ, ಇದು ಮೆಜರ್ಮೆಂಟ್ ಕಪ್ ಇದು,
ಇದರೊಳಗೆ ಮೂರು ಹೋಳ್ ತಗೊಂಡ್ರೆ ಒಂದು ಕಪ್ ಒಂದಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪು ಇದರೊಳಗೆ ಇದು ಖಾರದ ಪುಡಿ ಸೇಮ್ ಇದು ಒಂದು ಕಪ್ ಖಾರದ ಪುಡಿ ಮತ್ತೆ ಇದೆ ಕಪ್ ಅಲ್ಲಿ ಸಾಸಿವೆ ಪುಡಿ ಸಾಸಿವೆನ ಬಿಸಿಲಲ್ಲಿ ಒಣಸಿಬಿಟ್ಟು ತೊಳೆದು ಬಿಸಿಲಲ್ಲಿ ಒಣಸಬೇಕು ಚೆನ್ನಾಗಿ ಆಮೇಲೆ ಪುಡಿ ಮಾಡಿರಬೇಕು ಈ ತರ ಇದೆಲ್ಲ ಮುಂಚೆನೆ ರೆಡಿ ಮಾಡಿ ಇಟ್ಕೊಬೇಕು ನಾವು ಕಾಯಿನ ಕಟ್ ಮಾಡ್ತೀವಲ್ಲ ಅದಕ್ಕೂ ಮುಂಚೆನೆ ಇದೆಲ್ಲ ರೆಡಿ ಇದ್ದರೆ ಬೇಗ ಹಾಕಿಬಿಡಬಹುದು ಸಾಸಿವೆ ಈ ಸಾಸಿವೆಗೆ ಈ ಕಪ್ ಇದೆಲ್ಲ ಇದನ್ನ ಹುಣಸಿನ ಪುಡಿನ ಮಿಕ್ಸ್ ಮಾಡ್ಬಿಡೋಣ ಆಮೇಲೆ ಉಪ್ಪು ಇದೇ ಕಪ್ಪಲ್ಲೇ ಉಪ್ಪು ಆಮೇಲೆ ಮತ್ತು ಮೂರು ದಿವಸದ ನಂತರ ಇದನ್ನು ನೋಡಿಬಿಟ್ಟು ಉಪ್ಪನ್ನ ಮತ್ತೆ ಬೇಕಾದರೆ ಸ್ವಲ್ಪ ಹಾಕ್ಬೋದು ಇವಾಗ ಉಪ್ಪು ಹಾಕ್ಬಿಡೋಣ ಅದರಲ್ಲಿ ಇದು ಮೂರು ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದು ಸಾಸಿವೆ ಉಪ್ಪು ಖಾರದ ಪುಡಿ ಮಿಕ್ಸ್ ಆಗಿರೋದೆಲ್ಲ ಇದು ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಚಮಚ ಅರಿಶಿನ ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸ್ವಲ್ಪ ಇದು ಮೆಂತೆ ಇದು ಅಷ್ಟೇ ಚೆನ್ನಾಗಿ ತೊಳೆದು ಒಣಸಿಟ್ಟಿರೋ ಮೆಂತೆ ಇದು ಇದನ್ನು ಕೂಡ ಇದಕ್ಕೆ ಡೈರೆಕ್ಟಾಗಿ ಹಾಕಬೇಕು ಇದು ಚೆನ್ನಾಗಿ ಉಪ್ಪಿನಕಾಯಿ ನೆಂದ ಮೇಲೆ ಮೆಂತೆ ಚೆನ್ನಾಗಿ ಇಷ್ಟು ದೊಡ್ಡಾಗುತ್ತೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದಲ್ಲ ಮತ್ತು ಇದಕ್ಕೆ ಎಣ್ಣೆ ಕೂಡ ರೆಡಿ ಮಾಡಿದ್ದೀನಿ ಒಂದು ಕಪ್ಪು ಒಂದು ಒಂದೂವರೆ ಕಪ್ ಎಣ್ಣೆ ಬೇಕಾಗುತ್ತೆ ನೋಡಿ ಹಾಕಬೇಕು ಅಂದರೆ ಹತ್ತು ಕಾಯಿ ದೊಡ್ಡ ದೊಡ್ಡ ಕಾಯಿ ಹತ್ತು ಕಾಯಿ ಕಟ್ ಮಾಡಿದ್ರೆ ಒಂದು ಮುಕ್ಕಾಲು ಲೀಟ್ರ್ ಎಣ್ಣೆ ಬೇಕಾಗುತ್ತೆ ಇದು ಎಳ್ಳೆಣ್ಣೆ ಇದು ಉಪ್ಪಿನಕಾಯಿಗೋಸ್ಕರನೇ ಸಿಗುತ್ತೆ ಆಂಧ್ರದಲ್ಲಿ ಮಾಮೂಲು ಎಣ್ಣೆ ಅಲ್ಲ ಇದು ಎಳ್ಳೆಣ್ಣೆ ಮಾಮೂಲಾಗಿ ಕರ್ನಾಟಕ ಸೈಡ್ ಕಡಿಮೆ ಎಳ್ಳೆಣ್ಣೆ ಯೂಸ್ ಮಾಡೋದು ಊಟಕ್ಕೆ ಆದರೆ ಇದು ಉಪ್ಪಿನಕಾಯಿಗೆ ಮಾತ್ರ ಈ ಎಣ್ಣೆ ಇದ್ರೇ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿಗೆ ಇದೇ ಎಣ್ಣೆನೇ ಯೂಸ್ ಮಾಡ್ತಾರೆ ತಡೀರಿ ಹಾಂ ಇವಾಗ ಈ ಸ್ವಲ್ಪನೇ ಈ ಮಸಾಲನ ಈ ಮಾವಿನಕಾಯಿಗೆ ಈ ಥರ ಮಿಕ್ಸ್ ಮಾಡಬೇಕು ಫಸ್ಟು ಮಾಡ್ತಾ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಈ ಎಣ್ಣೆಯಿಂದನೇ ಉಪ್ಪಿನಕಾಯಿ ಟೇಸ್ಟ್ ಬರೋದು ಇದು ಮತ್ತು ಸ್ವಲ್ಪ ಮಾವಿನಕಾಯಿ ಹಾಕೋಣ ಆಮೇಲೆ ಈ ಮಸಾಲ ಇದ್ರ ಮೇಲೆ ಖಾರ ಇಷ್ಟು ಖಾರನೂ ಇದಕ್ಕೆ ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಉಪ್ಪಿನಕಾಯಿ ನೀರಿನ ಅಂಶ ಮಾತ್ರ ಎಲ್ಲೂ ತಾರಿಸ್ಬಾರ್ದು ಚೂರು ಮಾಮೂಲಾಗಿ ಕರ್ನಾಟಕದಲ್ಲಿ ಹಾಕೋ ರೀತಿ ಬೇರೆ ಇದು ಬೇರೆ ಇದು ಗೋರುಟಿರೋದ್ರಿಂದ ಉಪ್ಪಿನಕಾಯಿ ಹಾಳಾಗಲ್ಲ ಮಾಮೂಲಾಗಿ ನಾವು ಪೀಸ್ ಕಟ್ ಮಾಡಿ ಉಪ್ಪಿನಕಾಯಿ ಹಾಕ್ತೀವಲ್ಲ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಇದಾದರೆ ವರ್ಷ ಇಟ್ಕೊಂಡು ಎಷ್ಟು ವರ್ಷ ಆದ್ರೂ ಇದು ಏನು ಆಗಲ್ಲ ಉಪ್ಪಿನಕಾಯಿ ಸ್ವಲ್ಪ ಈ ಥರ ಚೆನ್ನಾಗಿ ಕಲಸಿ ಇದನ್ನು ಮೂರು ದಿವಸ ಚೆನ್ನಾಗಿ ಮುಚ್ಚಿಡಬೇಕು ಇದನ್ನ ಈ ಜಾಲಿ ಇರುತ್ತಲ್ಲ ಉಪ್ಪಿನಕಾಯಿ ಜಾಲಿ ಇದೇ ಪಾತ್ರೆಯಲ್ಲಿ ಇಟ್ಟರೂ ಪರವಾಗಿಲ್ಲ ಬಟ್ ಉಪ್ಪಿನಕಾಯಿ ಜಾಲಿ ಇದೆಯಲ್ಲ ಇದರೊಳಗೆ ಹಾಕಿಬಿಟ್ಟು ಜಾಲಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಸ್ಬೇಕು ಚೆನ್ನಾಗಿ
ಉಪ್ಪಿನಕಾಯಿ ನೀರು ತಾಗಬಾರದು ಬಿಟ್ರೆ ಉಪ್ಪಿನಕಾಯಿ ಏನು ಆಗಲ್ಲ ಈ ಜಾಲಿಲಿ ಹಾಕಿಟ್ಬಿಟ್ಟು 3 ಡೇಸ್ ಆದಮೇಲೆ ಮತ್ತೆ ಒಂದಸಲ ಉಪ್ಪು ಕರೆಕ್ಟ್ ಆಗಿದೆ ಏನು ಉಪ್ಪು ಕರ ನೋಡಿ ಮತ್ತೆ ಬೇಕರ್ ಸ್ವಲ್ಪ ಹಾಕಿ ಮುಚ್ಚಿಟ್ಟು ಮಾಮೂಲಾಗಿ ಯೂಸ್ ಮಾಡಬಹುದು ಉಪ್ಪಿನಕಾಯಿನ ನೋಡಿ ಒಂದಸಲ ಟ್ರೈ ಮಾಡಿ ಆದರೆ ಚೆನ್ನಾಗಿ ಬೆಳೆದಿರೋ ಮಾವಿನಕಾಯಿನೇ ಆಗಬೇಕು ಗೊರಟು ಚೆನ್ನಾಗಿರಬೇಕು ಆವಾಗ ಇದು ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಈ ತರ ಇದರೊಳಗೆ ಜಾಲಿ ಒಳಗೆ ಹಾಕಿಟ್ಟಿದ್ದೀನಿ ಇದನ್ನ ಮುಚ್ಚಿಟ್ಬಿಡೋಣ 3 ಡೇಸ್ ಆದಮೇಲೆ ತೆಗಿಬೇಕು ಇದನ್ನ ಚೆನ್ನಾಗಿ ಮುಚ್ಚಿ ಚೆನ್ನಾಗಿ ಕಟ್ತೀವಲ್ಲ ಆ ತರ ಕಟ್ಬಿಟ್ಟು ಇಟ್ಬಿಟ್ರೆ 3 ದಿನ ಆದಮೇಲೆ ಇದನ್ನ ತೆಗೆದು ಮತ್ತೆ ನೋಡಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದಾ ಇಲ್ವಾ ಅಂತ ಈಗ ಇದೊಂದು ಸ್ವಲ್ಪ ಪಕ್ಕದಲ್ಲಿ ಇಟ್ಟಿದ್ದೀನಿ ಯಾಕೆಂದ್ರೆ ಇದರಲ್ಲಕ್ಕೆ ಇನ್ನೊಂದು ತರ ಮಾಡೋಣ ಏನಿಲ್ಲ ಇದು ಇದಿನ್ನೊಂದು ಸ್ಪೆಷಲ್ ಇದಕ್ಕೇನೆ ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾರೆ ಮಾಮೂಲಾಗಿ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲಲ್ವಾ ಅದಕ್ಕೆ ನಾನು ಸೆಪರೇಟ್ ಆಗಿ ತೆಗೆದಿಟ್ಟಿದ್ದೀನಿ ಆದರೆ ಇದು ಬೆಳ್ಳುಳ್ಳಿ ತಿನ್ನೋರಿಗೆ ಇದೆ ಇದಕ್ಕೆ ಇವತ್ತೇನೆ ಇದ್ರ ಜೊತೆ ಬೆಳ್ಳುಳ್ಳಿ ಹಾಕಿಡಬೇಕು ಹಾಕಿ ಇದನ್ನು ಸಣ್ಣ ಕಲಸೋಣ ಬೆಳ್ಳುಳ್ಳಿ ತಿನ್ನೋರಿಗೋಸ್ಕರ ಇದು ಬೆಳ್ಳುಳ್ಳಿ ತಿಂದೇ ಇರೋರಿಗೋಸ್ಕರ ಇದು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಓಕೆ ನೋಡೋಣ ಇನ್ನು 3 ಡೇಸ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಇದರೊಳಗೇನೆ ಆದರೆ ಈ ಉಪ್ಪಿನಕಾಯಿ ಮೇನ್ ಬೇಕಾಗಿರೋದೇ ಎಳ್ಳೆಣ್ಣೆ ನಾವು ಮನೆಯಲ್ಲಿ ಸ್ವಲ್ಪ ಒಂದು ಕಾಯಿನೇ ಮಾಡಿ ನೋಡ್ತೀವಿ ಅಂದರೆ ಮಾಮೂಲಿ ನೀವು ಒಳ್ಳೆಣ್ಣೆನೂ ಹಾಕಿ ಮಾಡಿ ನೋಡ್ಬೋದು ಒಂದು ಎರಡು ಕಾಯಿ ಜಾಸ್ತಿ ದಿವಸ ಇಡಬೇಕು ಅಂದರೆ ಎಳ್ಳೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮಾಮೂಲಾದರೆ ಈ ಒಳ್ಳೆಣ್ಣೆ ಹಾಕಿದ್ರೆ ಈ ಥರ ಸ್ಮೆಲ್ ಬರುತ್ತೆ ಆಮೇಲೆ ಜಾಸ್ತಿ ದಿವಸ ಎಳ್ಳೆಣ್ಣೆ ಆದರೆ ಇದೇನೂ ಆಗಲ್ಲ ಚೆನ್ನಾಗಿ ಯಾವ ಥರ ಇದೆ ಅದೇ ಥರ ಇರುತ್ತೆ ಟೇಸ್ಟ್ ಕೂಡ ಓಕೆ ಒಂದ್ಸಲ ಮಾಡಿ ನೋಡಿ ನಿಮಗೆ ಹೆಂಗನಿಸ್ತು ಅಂತ ನನಗೂ ಹೇಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಧಾನವಾಗಿ ವಿಡಿಯೋನ ನೋಡಿ ಇವಾಗ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಹಾಕ್ಬಿಡಿ ಥ್ಯಾಂಕ್ ಯು ಮೂರು ದಿವಸ ಆಗಿದೆ ನಮ್ಮ ಉಪ್ಪಿನಕಾಯಿ ಯಾವ ಥರ ಇದೆ ನೋಡೋಣ ಇವಾಗ ಮೂರು ದಿವಸದ ಮೇಲೆ ಇದನ್ನ ಓಪನ್ ಮಾಡಿ ವಾವ್ ಇದು ಎಣ್ಣೆ ಹಾಕಿದೀವಲ್ಲ ಎಲ್ಲ ಚೆನ್ನಾಗಿ ಎಣ್ಣೆ ಮೇಲೆ ಬಂದಿದೆ ಎಲ್ಲ ಇದನ್ನು ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಗಚಬೇಕೆಲ್ಲ ಇನ್ನೊಂದು ಹಾಕಿದ್ದೀನಲ್ಲ ಇದು ಬೆಳ್ಳುಳ್ಳಿ ಹಾಕಿರೋದು ಈ ಥರ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈ ಸ್ಪೂನಲ್ಲಿ ಇದು ಉಪ್ಪಿನಕಾಯಿಗೋಸ್ಕರ ಎಣ್ಣೆ ತಗೊಂಡಿದ್ವಲ್ಲ ಅದ್ರ ಜೊತೆ ಕೊಟ್ಟಿರೋದು ಇದು ಉಪ್ಪಿನಕಾಯಿನ ಮಾಡೋಕ್ಕೆ ಮಗಚಕ್ಕೆ ಫಸ್ಟು ಇದು ಇದನ್ನು ತಿರ್ಸೋಣ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಈ ಥರ ಮಾಡೋಣ
ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಈಗ ಸ್ವಲ್ಪ ತೆಗೆದಿದ್ದೀನಿ ಇವಾಗ ಇದು ಬೆಳ್ಳುಳ್ಳಿ ಪಿಂಕ ಮಿಕ್ಸ್ ಮಾಡಿ ಬಾಯಲ್ಲಿ ನೀರು ಬರ್ತಲ್ಲ ಉಪ್ಪಿನಕಾಯಿ ನೋಡಿದ್ರೆ ಯಾರಿಗಾದ್ರೂ ಉಪ್ಪಿನಕಾಯಿ ಇಷ್ಟಪಡದೇ ಇರೋರು ಯಾರಿರಲ್ಲ ಮಾಮೂಲಾಗಿ ಯಾವ ಥರ ಇದ್ದರೂ ಉಪ್ಪಿನಕಾಯಿ ಉಪ್ಪಿನಕಾಯಿ ಇದನ್ನು ಈ ಬಾಟ್ಲಿ ಒಳಗೆ ಹಾಕಿಬಿಡ್ತೀವಿ ಇದನ್ನು ಚೆನ್ನಾಗಿ ಟೈಟಾಗಿ ಮುತ್ತಲು ಹಾಕಿ ಎತ್ತಿಟ್ಬಿಡೋಣ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ಒಂದ್ಸಲ ನೀವು ಮಾಡಿದ್ರೆ ನನಗೂ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಹೇಳಿ ಆ ಥರ ಇತ್ತು ಏನು ಅಂತ ಓಕೆ ಥ್ಯಾಂಕ್ ಯು ಇನ್ನೊಂದು ಉಪ್ಪಿನಕಾಯಿ ಜೊತೆ ನೆಕ್ಸ್ಟ್